ಗೋಕಾಕದಲ್ಲಿರುವ ಶಾಸಕರ ಗೃಹ ಕಚೇರಿಯಲ್ಲಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಿಂದ ಭಾಗ್ಯಲಕ್ಷ್ಮಿ ಯೋಜನೆಯ 2020-21 ಸಾಲಿನ ಅಂಚೆ ಇಲಾಖೆಯ ವತಿಯಿಂದ ಅನುಷ್ಠಾನಗೊಳಿಸಿದ ಸುಕನ್ಯಾ ಸಮೃದ್ಧಿ ಯೋಜನೆಯನ್ನು ಬೆಳಗಾವಿ ಜಿಲ್ಲೆಯಲ್ಲಿ ಗೋಕಾಕದಲ್ಲಿ ಪ್ರಥಮವಾಗಿ ಶಾಸಕರಾದ ಶ್ರೀ ರಮೇಶ್ ಜಾರಕಿಹೊಳಿ ಅವರು ಫಲಾನುಭವಿಗಳಿಗೆ ಅಂಚೆ ಇಲಾಖೆಯ ಪಾಸ್ಬುಕ್ ನೀಡುವ ಮೂಲಕ ಚಾಲನೆ ನೀಡಿದರು. ನಂತರ ನಗರೋತ್ಥಾನ ಹಂತ 3ರ ಪ್ರೋತ್ಸಾಹಧನದಲ್ಲಿ ₹16.85 ಕೋಟಿ ಅನುದಾನದಲ್ಲಿ ನಾಕಾ ನಂಬರ್ 1ರಿಂದ ಮಾರ್ಕಾಂಡೇಯ ನದಿಯವರೆಗೆ ಎರಡೂ ಬದಿ ಚರಂಡಿ ಮತ್ತು ಪಾದಾಚಾರಿ ರಸ್ತೆ ಹಾಗೂ ಲೋಕೋಪಯೋಗಿ ಇಲಾಖೆಯಿಂದ ಮಂಜೂರಾದ ₹2.50 ಕೋಟಿ ಅನುದಾನದಡಿಯಲ್ಲಿ ವಾಲ್ಮೀಕಿ ಸರ್ಕಲ್ನಿಂದ ಶಿವಾಜಿ ಸರ್ಕಲ್ವರೆಗೆ ಎರಡೂ ಬದಿ ಚರಂಡಿ ನಿರ್ಮಾಣ ಕಾಮಗಾರಿಗೆ ಶಂಕುಸ್ಥಾಪನೆ ಮಾಡಿ ಗೋಕಾಕ ಮತಕ್ಷೇತ್ರವನ್ನು ಮಾದರಿ ನಗರ ಮಾಡಲಿಕ್ಕೆ ನಾವು ಸದಾ ಸಿದ್ಧರಿರುತ್ತೇವೆ ಎಂದು ಈ ಸಂದರ್ಭದಲ್ಲಿ ಶಾಸಕರ ಆಪ್ತ ಸಹಾಯಕರಾದ ಭೀಮಗೌಡರ್, ಪೊಲೀಸ್ ಗೌಡರ್ ಸುರೇಶ ಸನದಿ, ಗೋಕಾಕ ನಗರಸಭೆಯ ಆಯುಕ್ತ ಶಿವಾನಂದ ಹಿರೇಮಠ, ಅಧ್ಯಕ್ಷರು, ಉಪಾಧ್ಯಕ್ಷರು ಹಾಗೂ ಸದಸ್ಯರು ಮತ್ತು ಬಿಜೆಪಿ ನಗರ ಮಂಡಳದ ಕಾರ್ಯಕರ್ತರು ಉಪಸ್ಥಿತರಿದ್ದರು. ಈ ಸಂದರ್ಭದಲ್ಲಿ ನಗರಸಭೆಯ ಆಯುಕ್ತರಾದ ಶಿವಾನಂದ ಹಿರೇಮಠ ಮಾತನಾಡಿದರು. ನಗರೋತ್ಥಾನ 3ನೇ ಹಂತದ ಯೋಜನೆ ಅಡಿಯಲ್ಲಿ ಗೌರವಾನ್ವಿತ ನಮ್ಮ ಭಾಗದ ಜನಪ್ರಿಯ ಶಾಸಕರಂತಹ ಶ್ರೀಯುತ ರಮೇಶಣ್ಣ ಜಾರಕಿಹೊಳಿ ಅವರ ಒಂದು ಮಾರ್ಗದರ್ಶನದ ಪ್ರಕಾರ ಹಾಗೂ ಅವರ ಒಂದು ಏನು ಅಲ್ಲಿ ಸರ್ಕಾರದಲ್ಲಿ ಮುತುವರ್ಜಿ ವಹಿಸಿ ಕೆಲಸವನ್ನು ಮಾಡಿ ಶೇಕಡಾ 4% ಪ್ರೋತ್ಸಾಹಧನವನ್ನು ಅವರು ನೀಡ್ತಾ ಇದ್ದಾರೆ ಸರ್ಕಾರ. ಅದರಲ್ಲಿ 16.85 ಕೋಟಿ ಅನುದಾನವನ್ನು ಗೋಕಾಕ್ ನಗರಸಭೆಗೆ ಅವರು ಕಳೆದ 2 ವರ್ಷದ ಹಿಂದೆ ಮಂಜೂರು ಮಾಡಿಕೊಟ್ಟಿದ್ದರು. ಆ ಒಂದು ಕಾಮಗಾರಿಯನ್ನು ನಾವು ಇಲ್ಲಿ ನಾಕಾ ನಂಬರ್ 1ರಿಂದ ಮಾರ್ಕಂಡೇಯ ನದಿಯವರೆಗೆ ಎರಡೂ ಬದಿಯಲ್ಲಿ ಪಾದಚಾರಿ ರಸ್ತೆ ಮತ್ತು ಚರಂಡಿಯನ್ನು ಕಾಮಗಾರಿಗಳನ್ನು ತೆಗೆದುಕೊಂಡಿದ್ದೀವಿ, ಒಟ್ಟು 16.85 ಕೋಟಿಯಲ್ಲಿ. ಅದೇ ರೀತಿಯಾಗಿ ಲೋಕೋಪಯೋಗಿ ಇಲಾಖೆ ವತಿಯಿಂದ ನಮ್ಮ APMC ರಸ್ತೆ ಇರುವಂತಹ S4 ಹಾಸ್ಪಿಟಲ್ನಿಂದ ವಾಲ್ಮೀಕಿ ಸರ್ಕಲದವರೆಗೆ ಎರಡೂ ಬದಿಯಲ್ಲಿ ಚರಂಡಿ ರಸ್ತೆನ 2.50 ಕೋಟಿ ಇವತ್ತು ಅನುದಾನವನ್ನು ತೆಗೆದುಕೊಂಡದನ್ನು ಕಾಮಗಾರಿಯನ್ನು ಶಂಕುಸ್ಥಾಪನೆಯನ್ನು ಮಾನ್ಯ ಶಾಸಕರ ಒಂದು ಅಮೃತಹಸ್ತದಿಂದ ನೆರವೇರಿಸಿದ್ದೀವಿ. ಈ ಕಾಮಗಾರಿಯು ತ್ವರಿತವಾಗಿ ಪ್ರಾರಂಭವಾಗ್ತದೆ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಬಯಸ್ತಾ ಇದ್ದೀನಿ.